ಯಾವ ರಾಮೇಗ ತಾಲೂಕದಲ್ಲಿ ಯಾವ ನಿಲಿದಿ ಗ್ರಾಮದಲ್ಲಿ ಬೀರ ದೇವರ ಜಾತ್ರ ಕಾರ್ಯಕ್ರಮದಲ್ಲಿ ಈಗಾಗಲೇ ಎರಡನೇ ಸಂದ ಪ್ರಾರಂಭ ಆಗ್ಯದ. ಹೌದು. ಯಾವ ಗುರು ಹಿರಿಯರು ಅಕ್ಕ ತಂಗಿಯರು ಕೂಡಿದಂತ ಸಭಕ್ಕ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಸಲ್ಲಿಸಿ ನಡೆದಂತ ವಿಷಯಗಳ ಹೆಂಗ ನಡಿಬೇಕಾಗ್ಯದ. ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದರಾದಂತ ಯಾವ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರ್ಗಳು ಬಹಳ ಪ್ರತಿಭೆಯನ್ನು ಮಾಡ್ಯಾರ, ಬಹಳ ಒತ್ತಿ ಒತ್ತಿ ಹೇಳ್ಯಾರ ಹೇಳ್ಯಾರ ಹೇಳ್ಯಾರಪ್ಪ. ಯಾಕಂತ ಕೇಳಿದ್ರ ಮುಪ್ಪಿನ ವಯಸ್ಸದೊಳಗ ಯಾವ ರೀತಿ ಇದು ನಡೆಸಬೇಕು, ಹೆಂಗ ನಡಿಬೇಕು, ಅಣ್ಣನ ದಾರಿ ಅಂದ್ರೆ ಎಂತದು, ತಮ್ಮನ ದಾರಿ ಅಂದ್ರೆ ಎಂತದು ಅನ್ನತಕ್ಕಂತ ಸಂವಾದ ರೂಪದಲ್ಲಿ ಇರ್ತಕ್ಕಂತ ಬಹಳ ಹೆಚ್ಚಿಂದ ಒಂದು ಮಾನ್ಯತೆಯನ್ನ ಹಿಡ್ಕೊಂಡಾರ. ಈಗಾಗಲೇ ದೈವಕ್ಕ ಎಲ್ಲ ತಿಳಿಸಿ ಹೇಳಿ ದೇವರನ್ನ ನಾವು ಶ್ರೇಷ್ಠ ಮಾಡ್ತೀವಿ, ಗುರುವಿನಕ್ಕಿಂತನೂ ದೇವರನ್ನ ಶ್ರೇಷ್ಠ ಅಂತ ಹೇಳಿ ಅರ್ಥಿ ಮಾಡ್ತಾರಂತ ಯಾಕಂದ್ರೆ ಅವರು ಹೇಳ್ಯಾರೀಗ ಅಂದಾರಿಪ್ಪ. ಹೌದಲ್ಲ, ಎಲ್ಲಿ ದೇವರ ಇಲ್ಲೇ ಶ್ರೇಷ್ಠದಾನ, ಗುರುವಿನಕ್ಕಿಂತನೂ ಇಲ್ಲೇ ಶ್ರೇಷ್ಠದಾನ ಅಂತ ಎಲ್ಲಿ ಬಟ್ಟ ಮಾಡಿ ತೋರಿಸ್ತೀರಿ ಅಲ್ಲಿ ನಿಮ್ಮ ದೇವರಿಗೆ ಗುರುವ ಬದಾನನು ಅಂತ ನಾ ಹೇಳಿ ನಾನು ಅರ್ಥಿ ಮಾಡ್ತೇನಂತ. ಹೌದಲ್ಲ, ದೇವರಲ್ಲಿ ಗುರುವಿನಕ್ಕಿಂತನೂ ಇದೇ ಒಂದು ಜಾಗದಾಗ ಇಂತ ಪವಾಡ ಮಾಡಿದಾಗ ನಮ್ಮ ದೇವರ ಶ್ರೇಷ್ಠ ಆಗ್ಯಾನಂತ ನೀವು ಎಲ್ಲಿ ಹೇಳ್ತೀರಿ ಹೇಳ್ತೀರಿ ಅಲ್ಲಿ ಹೋಗೋಪ್ಪ ಗುರುನಾದನ ತಿಳ್ಕರ ನಾ ಹೇಳಿ ಅರ್ಥಿ ಮಾಡ್ತೇನೆ. ಹೌದ, ಇಟ್ಟಕ್ಕೇನ್ರಿ ಆಗಬೇಕಾಗ್ಯದ. ಅದಕ್ಕೆ ಏನಕ್ಕ ಹೇಳ್ಯಾರಲ್ಲ, ಅದಕ್ಕ ಕೆಲಿ ಹೇಳ್ತಾರ ನಿತ್ತಲೇ ದೇವರತ್ತ. ಹೌದು, ದೇವರನ್ನ ಹೆಂಗ ಶ್ರೇಷ್ಠ ಮಾಡಿರೋ ಅನ್ನತಕ್ಕ ಈಗ ಸದ್ದ ದೈವಕ್ಕೆ ಹೇಳ್ಯಾರ. ಹೆಂಗ ಹೇಳ್ಯಾರ ಕೇಳಿದಾರ, ಹೆಂಗ ಹೇಳ್ಯಾರಪ್ಪ, ತೆಂಗಿನ ಗಿಡದಾಗ ನೀರಾಗಬೇಕಾದ್ರು ದೇವರ ಕಾರಣ, ಈ ಬ್ರಹ್ಮಾಂಡ ಎಲ್ಲ ತಯಾರು ಮಾಡ್ಬೇಕಾದ್ರ ದೇವರ ಕಾರಣ, ನಾವು ಹುಟ್ಟಬೇಕಾದ್ರ ದೇವರ ಕಾರಣ ತಿಳ್ಕೊಂಡ ಹಿಂಗೊಂದ ನೆಂಬಿಗೆದ ಮಾತು ಹೇಳ್ಯಾರ. ಹೇಳ್ಯಾರಪ್ಪ. ಹೌದಾ, ತೆಂಗಿನ ಗಿಡ ಆ ಒಂದು ಹದವನ್ನ ಭೂಮಿಯನ್ನ ತಯಾರು ಮಾಡಿ ತೆಂಗಿನಕಾಯಿ ಹೊಗಳಿ ತೆಂಗಿನಕಾಯಿ ನಾಟು ಹಂಗ ಮಾಡ್ಬೇಕಾದ್ರೆ ಯಾರ ಕಾರಣ, ಯಾರ ಗುರು ಕಾರಣ ರೀ, ಯಾರ ಕಾರಣ, ಒಂದ್ ಪ್ಯಾಟಿ ಒಳಗ ಹೋಗಿ ಹೋಗಿ ಒಂದ ತರುವನ್ನ ತಂದ ಭೂಮಿ ಒಳಗೆ ಹಚ್ಚಬೇಕಾದ್ರೆ ಯಾರು ದೇವರಸ್ತಾನೋ ಯಾರು ಗುರು ಅನ್ನತಕ್ಕಂತ ಇಲ್ಲಿ ತಂದು ಇದು ಮಳಕಿ ಉರಿಸ್ತಾನ. ಹೌದು, ಗುರುನ ತಂದು ಉರಿಸವ್ರಿಪ್ಪ. ತೆಂಗಿನ ಮಳಕೆ ತಂದು ಸಸಿ ನಡೆಸಿಕೊಂಡ ಗಿಡ ದೊಡ್ಡದ ಬೇಕಾದ್ರೆ ಗುರುವಿನ ಆಕಾರ ಇದ್ದಾವ ಬೇಕಲ್ಲಿ, ಬೇಕು ಬೇಕ್ರಿಪ್ಪ ಬೇಕಲ್ಲಿ, ಇಲ್ಲಾದ್ರೆ ಹಂಗೆ ಬೆಳೆಯಂಗಿಲ್ಲದ. ಅವ್ ನಟ್ಗೆ ನಟ್ಟಿದ ಅದಕ್ಕೆಲ್ಲ ಗೊಬ್ಬರ ಪೊಬ್ಬರ ಹಾಕಿರದ ನೀರ್ ಬಿಟ್ಟಾಗ ಗಿಡ ಏಳ್ತದ, ಮುಂದೆ ಕಾಯಿ ಆಗ್ತದ. ಹೌದು, ಕಾಯಿ ಆಗ್ತದ. ಹೌದಾ, ಹಚ್ಚ ಒಬ್ಬ ಗುರು ಗುರು ಅದ್ರ ಬೆಳಸ ಒಬ್ಬ ಗುರು ಇರ್ಲಿ. ತಾಯಿ ಉದರದಿಂದ ನೀ ಹುಟ್ಟಿ ಬಂದಿ. ಬಂದ್ರಪ್ಪ, ತಾಯಿ ಹೊಟ್ಟಿದಿಂದ ಹುಟ್ಟಿ ಬಂದ್ರ ಹುಟ್ಟಿ ಬಂದರಿ. ಆ ತಂದೆ ತಾಯಿನ ದೇವರತ್ತ ನಿಮ್ಮವಾದ. ಹೌದ್ರ, ತಾಯಿ ತಂದಿನ ದೇವ್ರ ಅನ್ನೋದು ನಿಮ್ಮವಾದ. ಅದೇ ತಾಯಿ ತಂದಿನ ಕೈ ಹಿಡಿದ ಸಾಲಿ ಕಳಿಸ್ತಾರ ಅಲ್ಲಿ ದೇವ್ರು. ಅಲ್ಲಿ ಯಾವ ದೇವ್ರು ಹೇಳ್ರಪ್ಪ, ನಿಮ್ಮ ದೇವ್ರ ಸಾಲಿ ಕಲಿಸೋದು ಆಗ್ಲಿಲ್ಲ ಮನೆ ಒಳಗ? ಕಲಿಸ್ಬೇಕಾಗಿತ್ತು ದೇವ್ರ ಸಾಲಿ ಕಳಿಸಿ ಯಾರಿಲ್ಲ ಅವಪ್ಪನ ಓದು ಸಾಲಿ ಕಳಿಸ್ಯಾರಪ್ಪ. ಅವ್ರಿಗೆ ಗುರುವಿಗೆ ಅವೇನು ಬೇಡ್ತಾನ ಅದನ್ನ ಕೊಟ್ಟು. ಹೌದು, ಗುರುವಿಗೆ ಪಗಾರ ಕೊಟ್ಟು ಮಗ ಸಾಲಿ ಕಲಿಸ್ಬೇಕ ತಾಯಿ ತಂದಿ. ಹೌದು, ಪೀ ಕೊಡಬೇಕಲ್ರಿ. ಏನಿಲ್ಲ, ಮತ್ತೆ ಪೀ ಕೊಟ್ಟಾಗ ಸಾಲಿ ಕಲಿಸ್ತಾನ ಗುರು. ಹಂಗ ಕಲ್ಸಂಗಿಲ್ರಿ ಅವ, ಹಂಗ ಕಲ್ಸಂಗಿಲ್ಲ, ಮರದಸ್ ಮನೆಗೆ ಕಲಿಸ್ತಾನ. ಮತ್ತೆ ದೇವ್ರನ್ನ ನೀವತ್ತಿರ್ಲ ಕಲಿಸ್ಬೇಕಾಗಿತ್ತಲ್ಲ. ದೇವ್ರಲ್ಲಿ ಕಲಿಸ್ತಾನ್ರಿ ಅಪ್ಪ, ಗುರುಗಳ ಕಲಿಸ್ತಾರ. ಇರ್ಲಿ, ಬಾಳ ಅದಕ್ಕೆ ಏನ್ ಹೇಳುದಂತ ಕೇಳಿದ್ರ, ಗುರುವಿನಿಂದ ಏನ್ ಹೇಳ್ಯಾರ ಅಂತ ಕೇಳಿದ್ರ, ಗುರುವಿನಿಂದ ಶಕ್ತಿ, ಗುರುವಿನಿಂದ ಭಕ್ತಿ, ಗುರುವಿನಿಂದ ಮುಕ್ತಿ. ಗುರುವಿನಿಂದನೇ ಮುಕ್ತಿ, ದೇವರಿಂದ ಮುಕ್ತಿ ಆಗ್ತದನ? ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಗುರು ಬಿರಾಣ ದೇವ್ರದಾನ ಪಲ್ಲಕ್ಕೈತಿ. ಐದೈತ್ರಿ ಪಲ್ಲಕ್ಕೈತ್ರಿ. ಮತ್ತಿವ್ರ ದೇವ್ರಿಗೆ ಪಲ್ಲಕ್ಕೈತೇನೆ ಎಲ್ಲಿ?
ಹೇಳ್ರಿ ದೇವ್ರಿ ನೀವು ಪಲ್ಲಕ್ಕಿ ಶಿವರಾಜ್ ಸರ್ ಹೇಳ್ತಾರ ಮುಂದಿನ ಸರ್ ಹೇಳ್ತಾರ ಅಪ್ಪ ವರ್ಷ ಹೇಳ್ತಾರ ನಮ್ಮ ಗುರು ಪೀರ್ ದೇವರಿಗೆ ಪಲ್ಲಕ್ಕಿ ಅದ ಪಲ್ಲಕ್ಕಿ ಪದವಿ ಐತಿ ಐತೈತಿ ಮತ್ತೆ ನಿಮ್ಮ ದೇವರಿಗೆ ಏನೈತಿ ಹೇಳ್ರಿ ದೇವ್ರ ಎತ್ತಲ್ಲಿ ಹಿಂಗ ಅದನ್ನ ತಿಳ್ಕೊಂಡ್ ಬಲ ಮಾಡಿ ತೋರ್ಸ್ರಿ ನೋಡ್ನು ಹಾ ತೋರ್ಸರಪ್ಪ ಮುಂದಿನ ಸಂದಿ ನಮ್ಮ ಗುರು ಎಲ್ಲಿ ಅದಾನ ಎಲ್ಲಿ ಇರ್ತಕ್ಕಂತ ಹೇಳುವಂತ ಮಾತು ನಂಬುದು ಹಾ ಅದಕ್ಕ ಗುರು ಬಹಳ ಶ್ರೇಷ್ಠ ಅದಾನ ಮೂವತ್ತಮೂರು ಕೋಟಿ ದೇವತೆಗಳು ಮೂವತ್ತಮೂರು ಕೋಟಿ ದೇವತೆಗಳಿಗೆ ಗುರು ಗುರು ಬೃಹಸ್ಪತಿ ಹೌದ್ರಪ್ಪ ಇದು ಮಾತ್ರ ಖರೆ ನಿಮ್ಮ ದೇವ್ರ ಎಲ್ಲಿ ಉಳದ ಎಲ್ಲಿ ಉಳದ ಹೇಳ್ರಿ ನಮ್ ದೇವ್ರ ಬೃಹಸ್ಪತಿ ಕೈಯಾಗ ವಿದ್ಯೆ ಕಲಿಬೇಕಾಗ್ಯದ ಇವ್ರ ದೇವ್ರ ಮತ್ತೆ ಯಾರು ಕೈಬೇಕ ಅಲ್ಲೇ ಕಲಿಬೇಕ್ರಿ ನೀವು ಎಲ್ಲಿ ಇಲ್ಲ ಗುರುನ ಬೇಕು ಮೊದಲು ಗುರು ಇದ್ರಣ ಮೋಕ್ಷ ಅದಿಲ್ಲದ್ರಿ ಇಲ್ಲ ಹಾ ಅದಕ್ಕ ಗುರು ಬಹಳ ದೊಡ್ಡವದನ ಅದಕ್ಕ ಹೇಳ್ಯಾರ ಹಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಮುಂದ ಗುರುವೇ ಸಾಕ್ಷಾತ್ ಪರಬ್ರಹ್ಮಣಿ ತಸ್ಮೈ ಶ್ರೀ ಗುರುವೇ ನಮ ಇದ್ರಿಗೆ ಇದ್ರೊಳಗೆ ನಿಮ್ಮ ದೇವ್ರದ ತೋರ್ಸ್ರಿ ತೋರ್ಸ್ರಿ ನೋಡ್ ದೇವ್ರ ಅದಕ್ಕ ಗುರು ಬಹಳ ದೊಡ್ಡವದನ ಮೂವತ್ತ ಮೂರು ಕೋಟಿ ದೇವರುಗಳು ಇದ್ರು ಕೂಡ ಅವ್ರಿಗೊಬ್ಬ ಗುರು ಬೃಹಸ್ಪತಿ ಗುರು ಅದನಲ್ಲಿ ಅದಾನದಪ್ಪ ಅರವತ್ತಾರು ಕೋಟಿ ದೈತ್ರಿ ಶುಕ್ರಾಚಾರ್ಯ ಗುರು ಅದ ಆ ಪಾರ್ಟಿ ಈ ಪಾರ್ಟಿ ಹೌದು ಇರಲಿ ಅದು ಪಾರ್ಟಿ ಬೇಕು ಹಾ ಇಲ್ಲಿ ಇದ್ರ ಒಳಗೆ ನಿಮ್ಮ ದೇವರು ಎಲ್ಲಿ ಉಳಿದಾನ ಅನ್ನತಕ್ಕಂಥದ್ದು ಮಾತು ಮುಂದಿನ ಸಂದಿಗೆ ಹೇಳ್ಬೇಕು ಅವ್ರು ಆ ಹುಡುಗ ಹೇಳ್ತಾರಪ್ಪ ಅದಕ್ಕೆ ಶಿವರಾಜ ಸರ ಗುರು ಬಹಳ ಶ್ರೇಷ್ಠ ಅದನ ಗುರುವಿನಲ್ಲಿ ಬಹಳ ವಿದ್ಯೆ ಅದ ಗುರುವಿನಲ್ಲಿ ವ್ಯಕ್ತಿ ಅದ ಗುರುವಿನಲ್ಲಿ ಶಕ್ತಿ ಅದ ಆ ಪರಮ ಗುರುವಿನ ಯಾರ ನಂಬಿಕೆ ಪಡ್ಕೊಂಡ ಗುರುವಿನ ಮಾತಿನಲ್ಲಿ ಯಾರು ನಡೀತಾರ ನಡೀತಾರ ಅವ್ರಿಗೆ ಮೋಕ್ಷ ಸಿಗ್ತದ ಸಿಗ್ತದ ಮತ್ತ ಗುರುವಿನ ಬಿಟ್ಟು ನಿಮ್ಮ ದೇವರಿಂದ ಯಾರಿಗಾರ ಮುಕ್ತಿ ಸಿಕ್ಕಿತ್ತಂದ್ರೆ ಹೇಳ್ರಿ ಹೇಳ್ರಿ ಮುಂದಿನ ಸಂದಿ ಹೇಳ್ರಿ ದೇವರಿಂದನೇ ಸಿಗ್ಬೇಕದ ಹೌದು ಈಗ ಗುರುವಿನ ಪಾರ್ಟಿ ಕೊಟ್ಟರಂದ ಮೇಲತ್ತ ಗುರುವಿಂದ ಹಾಡ ಹಾಡಿದ್ನೇ ಈಗ ಹೌದು ಹೌದಾ ದೇವ್ರ ಪಾರ್ಟಿ ಹಿಡಿದಾರ ನಮ್ಮ ಗುರು ಬೀರ್ ದೇವ್ರದ ಪದ ಅಂದಾರ ಅವರು ಹೌದು ಶಿರಡೋನ ಸಿದ್ಧ ಅಂದಾರ ಇಲ್ಲ ಮತ್ತೆ ದೇವ್ರದ ಹಾಡ್ಬೇಕಾಗಿತ್ತಲ್ಲ ಅಲ್ಲಿ ಅದಕ್ಕ ಸೀಮಿ ಒತ್ತು ಬೇಡ ಅಂತ ಹೇಳವ್ರು ಅವ್ರ ಮತ್ ಸೀಮಿ ಒತ್ತವ್ರು ಬಿ ಅವ್ರ ದೇವ್ರ ಪಾರ್ಟಿ ಹಿಡ್ದಾರಂದ ನಮ್ಮ ಗುರುವಿನ ನಿಮ್ಮ ಬಾಯಲ್ಲೇ ತಗೋಬಾರದು ಗುರುವಿನಕ್ಕಿಂತ ಎಲ್ಲಿ ಶ್ರೇಷ್ಠ ದೇವ್ರಾಗ್ಯಾರ ಅದನ್ನ ತಗೋರು ಬೇಡ್ದಂಗಿಲ್ಲ ನಮ್ಮ ಆಸ್ತಿನ ಒತ್ತಲಾಕ ಹೋಗ್ಬೇಡ್ರಿ ದೇವ್ರ ನಿಮ್ದು ಏನು ಮಾಡ್ಯಾನ ಏನೇನು ಪವಾಡ್ ಮಾಡ್ಯಾನ ಯಾರ್ಯಾರಿಗೆ ಮುಕ್ತಿ ಕೊಟ್ಟನ ದೇವ್ರದನ ಪಾರ್ಟಿ ಹಿಡ್ದಾರ ದೇವ್ರದ ಹಾಡ್ಬೇಕು ದೇವ್ರದ ಮಾತಾಡ್ಬೇಕು ದೇವ್ರದ ಮಾತಾಡ್ಬೇಕು ಅದಕ್ಕ ಹಿಂಗ ಕಟ್ಟಾಪಿಡಿ ಅದ ಅದಕ್ಕ ನೋಡ್ರಿ ಯಾಕಂದ್ರ ಬಹಳ ನೀವು ಎಲ್ಲ ಮ್ಯಾಳಿಗೆ ಗುರುಗಳಾಗ್ಯರಿ ಬಹಳ ಇತಿಹಾಸ ಹೇಳಿರಿ ಅದಕ್ಕ ದೇವ್ರ ಯಾರು ಪವಾಡ್ ಮಾಡ್ಯಾನ ಅದನ್ನ ಹಾಡ್ಬೇಕು ಅದರಂತೇನೆ ಮಾತಾಡ್ಬೇಕು ಅದಕ್ಕ ನೋಡ್ರಿ ಹೆಂಗೈತಿ ಅದಕ್ಕ ಈಗ ಬೀರ್ ದೇವ್ರ ಹಾಡ್ಯಾರ ಅಂದ್ರ ಬೀರ್ ದೇವ್ರ ಕಥಾ ಭಾವದೊಳಗೆ ಬಹಳ ದುಡುಕಿ ಆಗ್ಯದವ್ರು ಹಾಗಾದ್ರಪ್ಪ ಹೌದಲ್ರಿ ಬೀರ್ ದೇವ್ರದ ಹಾಡ್ಯಾರ ಅಂದ ಕೂಡಿನೇ ಬೀರ್ ದೇವ್ರದ ಒಂದು ಪ್ರಶ್ನೆ ಇಡ್ಬೇಕಾಗೈತಿ ಇಡು ನೋಡ ಬೇಡ್ರಿ ಇದೆಲ್ಲ ದೈವ ನೀವು ಹೇಳ್ರಿ ಅಂದ್ರ ಒಂದು ಪ್ರಶ್ನೆ ಹಾಕ್ತಿವಿ ಇಲ್ಲಾದ್ರೆ ಇಲ್ಲ ಮೊದಲು ಇಡತ್ತಾರ ಅವ್ರು ಇಡುವ ಮಾರಾಯಣ ಬಹಳ ಸಂತೋಷದ ಇಲ್ಲಿ ಬೀರ್ ದೇವ್ರ ಜಾತ್ರೆ ಐತಿ ನಾವು ಶಿವರಾಸರು ಕೂಡಿದ್ವಿ ಕೂಡಿದ್ವಿ ಇಬ್ರು ಅಣ್ಣ ತಮ್ಮಂಗ ಇದ್ದಂಗ ಇದ್ವಿ ನಾವು ಅದಕ್ಕ ಬೀರ್ ದೇವ್ರದ ಒಂದು ಪ್ರಶ್ನೆ ಇಡೋಣ ಒಂದ ಎರಡ ಮೂರ ಏನು ಬೇಡ ಒಂದೇ ಒಂದೇ ಏನ್ ಹಿಡಿದಪ್ಪ ಅಂತಂದ್ರ ಅಕ್ಕ ಮಾಯವ್ ಹೇಳ್ತಿದ್ದ ಬೀರ್ ದೇವ್ರ ಏನಂತ ಹೇಳ್ತಿದ್ರಿ ಅಕ್ಕ ಮಾಯವ್ಗ ಬರ್ಲಿ ಹವಳದ ಪಲ್ಲಕ್ಕಿ ಹದಿನಾರ ಗೆದ್ದ ಹೌದು ಮುತ್ತಿನ ಪಲ್ಲಕ್ಕಿ ಮುನ್ನೂರ ಗೆದ್ದ ಗೆದ್ದ ಹಿಂಗ ಹಿರಿಯರು ವಾಡಿಕೆರ ಐತಿ ಐತಿವಿ ಹೌದು ಅದಕ್ಕೆ ಇಲ್ಲಿ ಪ್ರಶ್ನೆ ಏನ್ ಕೇಳದಪ್ಪ ಅಂತ ಕೇಳಿದ್ರೆ ನಮ್ಮ ಶಿವರಾಜ್ ಸರ್ನ ಹವಳದ ಪಲ್ಲಕ್ಕಿ ಹದಿನಾರ ಗೆಲ್ಲಬೇಕಾದ್ರ ಹದಿನಾರ ಪಲ್ಲಕ್ಕಿ ಯಾರ ಇಟ್ಟಿದ್ರು ಸೋಮವಾರದಾಗ ಹೌದು ಇಟ್ಟವ್ರ ಹೆಸರೇಣ ಹೌದು ಹವಳದ ಪಲ್ಲಕ್ಕೆ ಹದಿನಾರು ಬೀರಣ ದೇವರು ಎಲ್ಲಿ ಗೆದ್ದು ತಗೊಂಡು ಬಂದ ಮತ್ತು ಮುನ್ನೂರು ಪಲ್ಲಕ್ಕೆ ಮುತ್ತಿನ ಪಲ್ಲಕ್ಕೆ ಮುನ್ನೂರು ಗೆದ್ದ ಹೌದು
ಅವನು ಎಲ್ಲಿ ಗೆದ್ದುಕೊಂಡು ಬಂದ? ಹಾ, ಇದೊಂದ ಪ್ರಶ್ನೆ. ಹಾ, ಹೇಳ್ತಾರ ಮಂದಿರ ಸದೀಶ ಏನಾದ್ರು ಹೇಳ್ತಾರ? ಹಾ ನೋಡು, ಯಾಕಂದ್ರ ಸಾವಿರ ಮೇಲಿನ ಸರ್ದಾರ ಅದಾರದಾರಿಪ್ಪ ಆಗಮದಾಗು ಅಂದಾರ ಅದಾರ ನೋಡು. ಹೆಂಗ ಶಿಷ್ಯರಿಗೆ ವಿದ್ಯಾ ಕಲಿಸ್ಯಾರ ಕಲಿಸ್ಯಾರ ಸ್ವಲ್ಪ ಹೆಚ್ಚಿಕೆ ನೋಡ್ಬೇಕಾಗ್ಯದ. ನಮ್ಮ ತಮ್ಮ ಬಾಳ ವಿಷಯಾರದನ ಮತ್ ಹೇಳ್ತಾರ ನೋಡಿ, ಗ್ಯಾರಂಟಿ ಅದ ಪರವಶ. ಈ ವಿಷಯ ನಮ್ ಬೀರ್ದೇವ್ರ ಜಾತ್ರಿ ಒಳಗ ಉತ್ತರ ಹಂಗ ಹೇಳ್ತಾರ ನೋಡು. ಮುಂದ ನಮಗ ಏನ ಅನಿಸಿಕೆ ಆಗುತ್ತೆ ಏನ್ ಕೇಳ್ತಾರೆ ಕೇಳಿ, ನಮಗೂ ಎಷ್ಟು ತಿಳಿದಿದೆ ಅಷ್ಟು ಹೇಳ್ತದ. ಅದಕ್ಕ ಬಹಳ ಮಾತಾಡಿಕಿರಂದ್ರೆ ಜನರಿಗೆ ಒಟ್ಟ ಬೇಸರ ಆಗುದು ಬೇಡ, ಆಗುದು ಬೇಡ. ಅದಕ್ಕೊಂದ ಚಾಲ ಹಾಡಿ ಹಾಡಿ ಪಾಳೆ ಮುಂದ್ ಕೊಡೋಣ. ಹೌದು, ಹೆಂಗ್ ಕಥಾ ಭಾಗದ ಬರ್ತಾರ ನೋಡೋಣ. ಹೌದು, ಮುಂದಿನ ಅವರ ಮುಂದೆ.